ಈಗ ನಾವು ಯಾವ ರೀತಿಯಾಗಿ ಒಬ್ಬರಿಗೆ ತೊಂದರೆ ಕೊಟ್ಟಿರ್ತೀವಿ ಅದೇ ರೀತಿಯಾದಂಥ ತೊಂದರೆ ನಮಗೂ ಆಗುತ್ತೆ ಅನ್ನೋದಾದರೆ ಅದು ಇಂದಿನ ಜನ್ಮದಲ್ಲಾಗಿರ್ಬೋದು ಅಥವಾ ಮುಂದಿನ ಜನ್ಮದಲ್ಲಾದರೂ ಆಗಿರ್ಬೋದು. ಇನ್ನು ನಾವು ಕೋಣದ ಬಗ್ಗೆ ಮಾತಾಡೋದಾದರೆ ಕೆಲವೊಂದು ವಿಚಾರಗಳಲ್ಲಿ ಹತ್ಯೆ ಅನ್ನೋದಕ್ಕಿಂತ ಪ್ರಾಣಿಗಳನ್ನು ಬಲಿ ಕೊಡುವಂತಹ ಪದ್ಧತಿ ಕೂಡ ನಮ್ಮ ಪದ್ಧತಿಯಲ್ಲಿದೆ, ಸಂಸ್ಕಾರದಲ್ಲಿದೆ ಕೆಲವೊಂದು ಹಬ್ಬ ಹರಿದಿನಗಳಲ್ಲಿ. ಸೊ ಆ ರೀತಿ ಅಂದ್ರೆ ದೇವರಿಗೆ ಅಂತಾನೆ ಮಾಡೋದ್ರಿಂದ ಅದು ಕೂಡ ಪಾಪಗಳಿಗೆ ಕಾರಣ ಆಗ್ಬಿಡುತ್ತೆ ಬಲಿ ಕೊಡುವ ಪದ್ಧತಿ. ಸಸ್ಯಾಹಾರಿ ಒಂದು ಅಂದ್ರೆ ವೆಜಿಟೇರಿಯನ್ ಅದಕ್ಕೆ ಸಂಬಂಧಪಟ್ಟಾಗಿ ಕೋಣ ಬಲಿ ಕೊಡೋ ಬದಲು ಒಂದು ಬೂದುಗುಂಡಕ್ಕೆ ಹೊಡೀರಿ ಆಯ್ತಲ್ಲ, ಒಂದು ಮೇಕೆ ಹೊಡೆಯೋ ಬದಲು ಒಂದು ನಿಂಬೆ ಹೊಡೀರಿ, ಸೌತೆಕಾಯಿ ಹೊಡೀರಿ, ಮೇಕೆ ಬಲಿ ಕೊಡೋ ಬದಲು ಒಂದು ಸೌತೆಕಾಯಿ ಹೊಡೀರಿ, ಈ ತರ ಸಂದರ್ಭಾನುಕೂಲವಾಗಿ ಅವರವರು ಪರಿಹಾರಗಳನ್ನ ಹೇಳಿದ್ದಾರೆ. ಬೇಕು ನಾವು ಅದನ್ನೇ ಹೊಡಿತೀವಿ ಅಂದ್ರೆ ಸಂತೋಷ, ನಿಮ್ಮ ಮನೆ ಬಾರ ನಿಮ್ಮ ಮಾಡ್ಕೊಳ್ಳಿ ಅಂತ ಹೇಳ್ಕೊಡೋದು. ಯಾಕೆಂದ್ರೆ ಅವ್ರು ಏನು ಹೇಳಲಿಕ್ಕಾಗಲ್ಲ, ಇಲ್ಲ ಸ್ವಾಮಿ ನಾನು ಮಾಡೋದೇ ಹಂಗೆ ಅಂತಂದ್ರೆ ಕಲ್ಲಿದ್ರೆ ಹಂಗೆ ಮಾಡಪ್ಪ ದೇವ್ರು ಒಳ್ಳೇದ್ ಮಾಡಿ ಅಂತ ಹೇಳ್ಬೇಕಷ್ಟೇ. ನಾವ್ ಕೆಟ್ಟದ್ ಮಾಡಿ ಅಂತ ಹೇಳೋದೇ ನಮ್ಗೂ ಅದೇ ಪಾಪ. ಯಾಕೆ ನಾವು ಪಾಪ ಪ್ರಭಾವ ಪಡೋದು ಗೊತ್ತಿದ್ದು ಕೂಡ ಇಲ್ಲ. ಏನಂತಂದ್ರೆ ವೈಶ್ವ ದೇವತೆ ಮನೆಯಲ್ಲಿ ಇರುವಂತ ದೇವರ ಪೂಜೆಗಳನ್ನ ಮತ್ತು ಒಬ್ಬ ಬ್ರಾಹ್ಮಣ ತಿಳ್ಕೊಂಡು ಇನ್ನೊಬ್ಬನಿಗೆ ಹೇಳದೇ ಇದ್ರೆ ಅವನು ಕಾಡಲ್ಲಿ ಹುಲಿಯಾಗುತ್ತಾನೆ, ಹಸುವನ್ನ ಪರಿಹಾರ ಮಾಡ್ಕೊಳ್ಳಲಾಗಿರುವಂತ ಅವರಿಗೆ ಹುಲಿಯಾಗುತ್ತಾನೆ ಅಂತ ಒಂದು ಶಾಸ್ತ್ರದಲ್ಲಿ ಬರುವಂತದ್ದು ಸ್ಕಂದ ಇದರಲ್ಲಿ ಗರುಡ ಪುರಾಣದಲ್ಲಿ. ಹಾಗಾಗಿರೋದ್ರಿಂದ ಇಲ್ಲಿ ನಾವು ಯಾವ್ದನ್ನ ಮಾಡಬೇಡ ಅಂದ್ರೆ ಅದನ್ನ ಮಾಡುವಂತ ಪ್ರಯೋಗಗಳನ್ನು ಮಾಡ್ತಾ ಇದ್ರೆ ಖಂಡಿತವಾಗೂ ಅವರಿಗೆ ಆಗುವಂತ ತೊಂದರೆಗಳು ಖಂಡಿತವಾಗೂ ಗರುಡ ಪುರಾಣದಲ್ಲೆಲ್ಲ ಸಾಮಾನ್ಯ ಪುರಾಣಗಳಲ್ಲೂ ನಮ್ಮಂತ ಸಾಮಾನ್ಯ ಜನ ಪುರಾಣಗಳಲ್ಲೂ ಇನ್ನೊಬ್ಬರು ಕೊಡೋದ್ರೆ ತೊಂದರೆ ಆಗತ್ತೆ, ತಪ್ಪು ಅಂತ ಹೇಳಿದ್ರು ಕೂಡ ಅದು ನಮ್ಗೆ ತಪ್ಪಾಗತ್ತೆ. ಹಾಗೆ ಆಡದವ್ರ ಬಾಯಲ್ಲಿ ಮಾಡಿದವ್ರ ಪಾಪ ಆಡದವ್ರ ಬಾಯಲ್ಲಿ ನಮಗೂ. ಯಾಕೆ ನಾವು ನೋಡ್ತಾ ಇರೋದು ಸುಮ್ಮನೆ ಇರೋದು, ಹೇಳಕ್ಕಾಗದೆ ನಿಶ್ಚಯ ಸ್ಥಿತಿಯಲ್ಲಿ ಇರುವಂತದ್ದು ಪ್ರತೀತಿಯಾಗಿ ಇದೆ. ಅಂದ್ರೆ ಈಗ ದೇವರ ಹೆಸರಲ್ಲೇ ಮಾಡೋದ್ರಿಂದ ಅಂದ್ರೆ ಬಲಿ ಅನ್ನೋ ಹೆಸರಲ್ಲಿ ಮಾಡ್ತಾರೆ, ಹತ್ಯೆ ಅಂತ ಹೇಳಲ್ಲ, ಹಿಂಸೆ ಅಂತ ಹೇಳಲ್ಲ, ಅದು ಕೂಡ ಒಂದ್ ರೀತಿಯಲ್ಲಿ ಪ್ರಾಣಿ ಹಿಂಸೆನೆ. ಸೊ ಅಂತವ್ರಿಗೆ ಯಾವುದೇ ರೀತಿಯಾದಂತಹ ಪಾಪ ಕರ್ಮಗಳನ್ನ ಅನುಭವಿಸುವಂತ ಆಗೋದಿಲ್ಲ ಅಂತ ಆಗತ್ತೆ. ಬಲಿ ಕೊಡೋದು ಕೂಡ ಕಲಿಯುಗದಲ್ಲಿ ನಿಷೇಧ ಮಾಡಿದ್ದಾರೆ. ಕೃತಯುಗ ಅಥವಾ ಹಿಂದಿನ ಯುಗಗಳಲ್ಲಿ ಅವ್ರು ಹೇಳಿದಾಗೆ ಒಂದು ವ್ಯವಸ್ಥೆ ಇದೆ, ಅದಕ್ಕೆ ಒಂದು ಕ್ರಮ ಇದೆ, ಒಂದು ವಿಧಿವಿಧಾನ ಪೂರ್ವಕವಾಗಿ ಅಶ್ವಮೇಧ ಯಾಗ ಮಾಡುವಾಗ ಈ ಕಡೆ ಕುದುರೆಗೆ ಅಥವಾ ಆಡನ್ನು ಬಲಿ ಕೊಡ್ತಾ ಇದ್ರು, ಒಂದು ಕ್ರಮ ಇದೆ ಅದಕ್ಕೆ ಮೋಕ್ಷವಾಗಲಿ ಎಂಬ ಒಳ್ಳೆ ಉದ್ದೇಶದಿಂದ. ಆದರೆ ಈ ಕಡೆ ಕಲಿಯುಗದಲ್ಲಿ ಕುದುರೆ ಆಗಲಿ ಯಾವುದೇ ಒಂದು ಆಡಾಗಲಿ ಯಾವುದನ್ನು ಬಲಿ ಕೊಡುವ ಕ್ರಮ ಈ ಕಲಿಯುಗದಲ್ಲಿ ಇಲ್ಲ. ಪ್ರತಿಯೊಬ್ಬರ ಮನೆಯಲ್ಲಿ ತಿಥಿ ಮಾಡುವಾಗ, ಶ್ರಾದ್ದ ಕರ್ಮ ಮಾಡುವಾಗ ಮಾಂಸ ಭಕ್ಷಣೆ ಇತ್ತು ಹಿಂದಿನ ಯುಗದಲ್ಲಿ. ಈ ಕಲಿಯುಗದಲ್ಲಿ ಮಾಂಸ ಭಕ್ಷಣೆ ನಿಷೇಧ ಮಾಡಿದ್ದಾರೆ. ಈಗ ತಿಂತಾರೆ ಲೌಕಿಕವಾಗಿ ಅವ್ರ ವಿಚಾರ ಬೇರೆ, ಆದರೆ ಶಾಸ್ತ್ರ ರೀತಿಯ ನಾವು ಚಿಂತನೆ ಮಾಡೋದಾದ್ರೆ ಮಾಂಸದ ಜಾಗದಲ್ಲಿ ಶ್ರಾದ್ದದ ಸಂದರ್ಭದಲ್ಲಿ ಉದ್ದನ್ನ ಹೇಳಿದ್ದಾರೆ, ಉದ್ದಿನ ಹಿಟ್ಟು ಅಂತ ಹೇಳಿ ಅಂದ್ರೆ ಮಾಷಾಪೂಪ ಅಂತ ಹೇಳಿ ಮಾಷಾಪೂಪ ಅಂತ ಹೇಳ್ತಾರೆ. ಉದ್ದನ್ನು ಉಪಯೋಗಿಸಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡಬೇಕು ಅಂದ್ರೆ, ಅಥವಾ ಬಲಿ ಕೊಡೋದಾದ್ರೂ